ಇನ್ನು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಬಳಿ ಪದೇ ಪದೇ ಚಿರತೆ ಪ್ರತ್ಯಕ್ಷವಾಗ್ತಿರೋದು ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿದೆ. ಮತ್ತೆ ಈಗ ಚಿರತೆ ಪ್ರತ್ಯಕ್ಷವಾಗಿರೋದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಬಳಿ ಪದೇ ಪದೇ ಚಿರತೆ ಪ್ರತ್ಯಕ್ಷವಾಗ್ತಾನೆ ಇದೆ. ಎಲೆಕ್ಟ್ರಾನಿಕ್ ಸಿಟಿ ಮೊದಲನೇ ಹಂತದ ಟೋಲ್ ಗೇಟ್ ಬಳಿಗೆ ಪ್ರತ್ಯಕ್ಷವಾಗಿದೆ. ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ದಾರಿಯನ್ನು ದಾಟಿ ಹೋಗಿದೆ ಚಿರತೆ. ಪನ್ನಕ್ ಇಂಡಿಯಾ ಕಂಪನಿ ಭಾಗದಿಂದ NTTF ಗ್ರೌಂಡ್ಗೆ ಹೋಗಿದೆ ಚಿರತೆ. ರಸ್ತೆ ದಾಟ್ತಾ ಇದ್ದ ಚಿರತೆಯನ್ನು ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಜನ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಐಟಿ ಹಬ್ ಆಗಿರುವಂತಹ ಎಲೆಕ್ಟ್ರಾನಿಕ್ ಸಿಟಿಲಿ ರಾತ್ರಿ ಚಿರತೆ ಕಾಣಿಸ್ಕೊಂಡಿದೆ. ಹಾಗಾಗಿ ಪದೇ ಪದೇ ಎಲೆಕ್ಟ್ರಾನಿಕ್ ಸಿಟಿ ಅಥವಾ ಜಿಗ್ನಿ ಸುತ್ತಮುತ್ತ ಚಿರತೆ ಕಾಣಿಸ್ಕೊಳ್ತಿತ್ತು. ಹಾಗಾಗಿ ಇವತ್ತು ಎಲೆಕ್ಟ್ರಾನಿಕ್ ಸಿಟಿಲಿ ಕಾಣಿಸ್ಕೊಂಡ್ರ ಹಿನ್ನೆಲೆ ನಾನು ನೇರವಾಗಿ ದೃಶ್ಯಾವಳಿ ತೋರಿಸ್ತೀನಿ. ಈ ಒಂದು ಏನು ಎಲೆಕ್ಟ್ರಾನಿಕ್ ಸಿಟಿಯ ಟೋಲ್ ಬಳಿ ರಾತ್ರಿ ಒಂದು 3 ಗಂಟೆ ಸಮಯದಲ್ಲಿ ಚಿರತೆ ಇಲ್ಲೇ ಓಡಾಡುವಂಥದ್ದು ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಆಗಿರುವಂಥದ್ದು. ಎಲ್ಲ ಒಂದ್ ಕಡೆಗೆ ITBT ಸಿಟಿ ಆಗಿರೋದ್ರಿಂದ ಸಾವಿರಾರು ITBT ಉದ್ಯೋಗಿಗಳು ಈ ರಸ್ತೆಯಲ್ಲಿ ಓಡಾಡ್ತಿರ್ತಾರೆ. ರಾತ್ರಿ ಸಹ ಸಾಕಷ್ಟು ಏನೋ ಚಿರತೆ ರಸ್ತೆಗೆ ಬಂದ ಸಂದರ್ಭದಲ್ಲಿ ಆಟೋದಲ್ಲಿ ಹೋಗ್ಬೇಕಾದ್ರೆ ಆಟೋ ಚಾಲಕ ಗಮನಿಸಿ ನಂತರ ಆ ವಿಚಾರವನ್ನ ಪೊಲೀಸರಿಗೆ ಮುಟ್ಟಿಸಿರೋದ್ರಿಂದ ಬೆಳಿಗ್ಗೆ ಪೊಲೀಸರು ಎಂದಿನಂತೆ ಬಂದು ಸಂಪೂರ್ಣವಾಗಿ ಏನು ಈ ಕಾಂಪೌಂಡ್ ವಾಲ್ ಇರ್ಬೋದು ಅಥವಾ ಇಲ್ಲಿರುವಂತಹ ಪದೇಗಳಲ್ಲೂ ಸಹ ಎಲ್ಲ ಕಡೆ ಹುಡುಕಾಡಿದ್ರು. ಜೊತೆಗೆ NTTF ಕಾಲೇಜಿನ ಆವರಣದಲ್ಲೂ ಸಹ ಸಾಕಷ್ಟು ಹುಡುಕಾಟ ನಡೆಸಿದ್ರು. ಜೊತೆಗೆ KRPM ವಲಯದ ಅರಣ್ಯ ಅಧಿಕಾರಿಗಳು ಸಹ ಸ್ಥಳಕ್ಕೆ ಬರ್ತಾರೆ. ಸಂಪೂರ್ಣವಾಗಿ ಕ್ಯಾಂಪಸ್ ಅನ್ನ ಎಲ್ಲಾ ಕಡೆಯೂ ಹುಡುಕಾಟವನ್ನ ಮಾಡ್ತಾರೆ. ಎಲ್ಲೂ ಸಹ ಚಿರತೆ ಪತ್ತೆ ಆಗಿಲ್ಲ. ಅಂದ್ರೆ ಇಲ್ಲಿ ಪಕ್ಕದಲ್ಲೇ ಒಂದು 20 ಎಕರೆ ಪ್ರದೇಶದಲ್ಲಿ ಒಂದು ಆಳ್ಬಿದ್ದ ಒಂದು ಪದೇಗಳು ತುಂಬಿಕೊಂಡಿರುವಂತಹ ಜಾಗದಲ್ಲಿ ಖಾಲಿ ಇರುವಂತದ್ದು. ಹಾಗಾಗಿ ಚಿರತೆ ಆ ಕಡೆ ಹೋಗಿದೆ ಅನ್ನೋ ಮಾಹಿತಿಯನ್ನ ಈಗ ಅರಣ್ಯ ಅಧಿಕಾರಿಗಳು ಹೇಳ್ತಾ ಇರೋದು. ಒಟ್ಟಿನಲ್ಲಿ ಸಂಪೂರ್ಣವಾಗಿ ಈಗಾಗಲೇ ಇನ್ನು ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತ ಚಿರತೆ ಕಾಣಿಸ್ಕೊಳ್ತಿರೋದ್ರಿಂದ ITBT ಜನರಲ್ಲಿ ಒಂದು ಭಯದ ವಾತಾವರಣ ನಿರ್ಮಾಣ ಆಗಿದೆ. ಆದಷ್ಟು ಬೇಗ ಚಿರತೆನ ಸೆರೆ ಹಿಡಿಬೇಕು ಅಂತೇಳಿ ಸ್ಥಳೀಯರ ಒತ್ತಾಯ ಆಗಿರುವಂತದ್ದು. ಆನೇಕಲ್ಲಿಂದ ಅಂಬರೀಷ್, ಪಬ್ಲಿಕ್ ಟಿವಿ. ಬೆಳಿಗ್ಗೆ ನಮಗೊಂದು ಅಪ್ಡೇಟ್ ಸಿಕ್ಕಿತ್ತು, ಇದು ಟೋಲ್ ಗೇಟ್ ಕ್ಯಾಮ್ರಾದಿಂದ ಲೆಪರ್ಡ್ ಪಾಸ್ ಆಗಿದೆ ಅಂತ ಒಂದು ಮೆಸೇಜ್ ಇತ್ತು. ಕಂಪೌಂಡ್ ವಾಲ್ ಹತ್ರ ನಮ್ಮ ಇಮೇಜಸ್ ಸಿಗ್ತಾ ಇತ್ತು. ಆ ಕಾರಣಕ್ಕೆ ಆಸ್ ಅ ಪ್ರಿಕಾಷನರಿ ಎಲ್ಲ ಕ್ಯಾಂಪಸ್ ಅಲ್ಲಿ ಚೆಕ್ ಮಾಡಿದ್ವಿ, CCTV ಕ್ಯಾಮ್ರಾ ಚೆಕ್ ಮಾಡಿದ್ವಿ, ಆತರ ಏನು ಲೊಕೇಟ್ ಆಗಿಲ್ಲ. ರೀಕನ್ಫರ್ಮ್ ಮಾಡಕ್ಕಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ರು ಇವತ್ತು, ಅವರು ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ ಜಸ್ಟ್. ಈಗ ಆತರದೇನ್ ಇಲ್ಲಿ ಇದು ಫೈಂಡ್ ಔಟ್ ಆಗಿಲ್ಲ, ಬಟ್ ಕ್ಯಾಮ್ರಾದಲ್ಲಿ ಒಂದು ಇಮೇಜ್ ಇತ್ತು ಕಂಪೌಂಡ್ ವಾಲ್ ಕಡೆಯಿಂದ ಮೂವ್ ಆಗೋದು. ಸೊ ವಿ ಹ್ಯಾವ್ ಟು ಬಿಕಾಸ್ ಇಸ್ ಎ ಟ್ರೈನಿಂಗ್ ಸೆಂಟರ್ ನಾವು ಪ್ರಿಕಾಷನ್ ತಗೊಂಡಿದ್ವಿ. ಅದೇ ಆಸ್ ಪರ್ ನ್ಯೂಸ್ ಲಾಸ್ಟ್ ವೀಕಲ್ಲೂ ಈ ತರ ಇದು ಸೈಟಿಂಗ್ಸ್ ಆಗಿತ್ತು ಜಿಗ್ನಿ ಏರಿಯಾದಲ್ಲಿ, ಅದೇ ಮೇ ಬಿ ಈ ಏರಿಯಾದಲ್ಲಿ ಮೂವ್ ಆಗ್ತಿರ್ಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲರ್ಟ್ ಇದ್ದಾರೆ ಅಂಡ್ ದೇ ಹ್ಯಾವ್ ಅಶೋರ್ಡ್ ಅಸ್ ದಟ್ ದೇ ಆರ್ ಟ್ರ್ಯಾಕಿಂಗ್ ಇಟ್ ಅಂಡ್ ಈವ್ನಿಂಗ್ ಬಂದು ಚೆಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡೋಣ. ಸೊ ಈಗ ಇದು ಎಲ್ಲದಕ್ಕೂ ಅರಣ್ಯ ಇಲಾಖೆಯ ಸಿಬ್ಬಂದಿನೇ ಇದಕ್ಕೆಲ್ಲದಕ್ಕೂ ಪರಿಹಾರ ಕೊಡಬೇಕು. ಇವಾಗ ಬೋನ್ ಇಡ್ತಾರಾ, ಮತ್ತೊಂದ ಏನು ಎತ್ತ ಅಂತ. ಬಟ್ ಹೆಂಗೆ ಜನ ನೋಡಿ ಈ ಥರ ಓಡಾಡ್ತಾ ಇದ್ದರೆ ಜನ ಹೆಂಗೆ ಧೈರ್ಯವಾಗಿ ರಸ್ತೆಯಲ್ಲಿ ಓಡಾಡೋಕ್ಕಾಗುತ್ತೆ? ಸದ್ ಕಷ್ಟ ತುಂಬ. ಬೆಂಗಳೂರಿನಲ್ಲಿ ಚಿರತೆ ಕಾಟ ಆದರೆ ಕೊಡಗಲ್ಲಿ ಹುಲಿ ಕಾಟ. ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ ನಾಲ್ಕೇರಿ ಗ್ರಾಮದಲ್ಲಿ ಹುಲಿಯ ಚಲನೆಯನ್ನು ಸೆರೆ ಹಿಡಿಯಲಾಗಿದೆ. ನೋಡಿ ಎಷ್ಟು ಕ್ಲೋಸಪ್ಪಲ್ಲಿ ತೊಗೊಂಡಿದ್ದಾರೆ, ಮೊಬೈಲಲ್ಲಿ ಸೆರೆಯಾಗಿರೋವಂಥ ಫೋಟೋ. ಕತ್ತಲ ರಾತ್ರಿಯಲ್ಲಿ ತಡರಾತ್ರಿ ಹುಲಿ ಪ್ರತ್ಯಕ್ಷವಾಗಿದೆ. ನಾಲ್ಕೇರಿ ಕುಟ್ಟ ಮಾರ್ಗದ ರಸ್ತೆಯಲ್ಲಿ ರೈತರ ತೋಟದಲ್ಲಿ ಪ್ರಯಾಣಿಕರಿಗೆ ಹುಲಿ ಕಾಣಿಸ್ಕೊಂಡಿದೆ. ಹುಲಿರಾಯ ಕೆಲ ಹೊತ್ತು ರಸ್ತೆಯಲ್ಲಿ ಅಡ್ಡಾಡಿ ತೋಟದಲ್ಲಿ ಮರೆಯಾಗಿದೆಯಂತೆ. ರಸ್ತೆ ಮೇಲೆ ಹುಲಿ ಕೂತು ಹಾಗೂ ಓಡಾಡಿದ ದೃಶ್ಯಗಳು ರಸ್ತೆಯಲ್ಲಿ ಬರ್ತಾ ಇದ್ದ ಕೆಲ ವಾಹನ ಚಾಲಕರು ತಮ್ಮ ಮೊಬೈಲಲ್ಲಿ ಸೆರೆ ಹಿಡಿದಿದ್ದಾರೆ. ಜನ ಹತ್ತಿರದಿಂದ ಹುಲಿ ನೋಡ್ಬಿಟ್ಟು ಥ್ರಿಲ್ ಆಗ್ಬಿಟ್ಟಿದ್ದಾರೆ. ಗ್ರಾಮೀಣ ಭಾಗದ ಜನರು ರಸ್ತೆಯಲ್ಲಿ ರಾಜಾರೋಷವಾಗಿ ಓಡಾಟ ನಡೆಸ್ತಾ ಇದ್ದ ಹುಲಿಯ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಈಗ ಸ್ವಲ್ಪ ಕಾರ್ಮಿಕರು ತೋಟಗಳತ್ತ ಓಡಾಟ ನಡೆಸೋದಕ್ಕೆ ಹಿಂದೆ ಠಾಕೋರ್ ಪರಿಸ್ಥಿತಿ ನೋಡಿ. ಒಂದು ಕಡೆ ಈ ಕೊಡಗಲ್ಲಿ ಆನೆಗಳ ಕಾಟ, ಇನ್ನೊಂದು ಕಡೆ ಈಗ ಹುಲಿ ಕಾಟ ಬೇರೆ ಶುರುವಾಗಿದೆ. ಕಾಟ ಅನ್ನೋದಕ್ಕಿಂತ ಅದ್ರ ಪ್ರಾರಂಭ ಅದಿದೆ, ಜನ ತೋಟಕ್ಕೆ ಹೆಂಗೆ ಹೋಗ್ತಾರೆ ಕೆಲಸಕ್ಕೆ ಅಂತ.